ನೋಡ್ರಿ, ಸುತ್ತೂರ್ ಮಠಕ್ಕೆ ಹೋದದ್ದು ಅವ್ರ ತಾಯಿಯವ್ರು ತಿರ್ಕೊಂಡು, ಸಿರಿಯವ್ರ ತಾಯಿ ತಿರ್ಕೊಂಡು ಮಾತಾಸಕ್ಕೆ ಹೋಗಿದ್ದೆ ಫಸ್ಟ್. ಅಲ್ಲಿ ರಾಜಕಾರಣ ಇಲ್ಲ, ಮುಂಬೈಗೆ ಹೋದದ್ದು ರಾಜಕಾರಣ ಇದೆ, ಅದ್ರ ಬಗ್ಗೆ ಏನು ಮುಚ್ಚು ಮರಿಲ್ಲ. ಶ್ರೀಗಳು ಭೇಟಿಯಾದ ಓನ್ಲಿ ಅವ್ರ ತಾಯಿಯವ್ರಿಗೆ ತಿರ್ಕೊಂಡು ಮಾತಾಸಕ್ಕೆ ಹೋಗಿದ್ದೆ. ಅಲ್ಲಿ ರಾಜಕಾರಣ ಮಾಡಿ, ಅಲ್ಲಿ ಅವ್ರ ಸ್ವಾಮೀಜಿ ಎಲ್ಲ ಪಕ್ಷದ ನಾಯಕರಿಗೆ ಆಶೀರ್ವಾದ ಮಾಡೋದು ಅವ್ರ ಪದ್ಧತಿ. ಆ ಮಟ್ಟಕ್ಕಿದ್ರೆ ರಾಜಕಾರಣ ಸೇರಿಸ್ಬಿಡು ಒಂದು. ಅಲ್ಲಿ ಮೈಸೂರು ಕ್ಲೋಸ್ ಮಾಡಿ ಉಳ್ಕಿದ ಏನ್ ಕೇಳಿ ಹೇಳಿ ಹೇಳ್ತೇನೆ ಸರ್. ಈಗ ಅದೇ ಈಗ ಮುಂಬೈ ಹೋಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಿ, ಯಾಕೋ ಒಂದು ರೀತಿ ವೈರಾಗ್ಯ, ಯಾಕೋ ಈ ರಾಜಕಾರಣವೇ ಬೇಡ ಅನ್ನೋದು ನೀವು ಮಾತಾಡ್ತಾ ಇದ್ದೀರಿ, ಯಾಕೆ ಏನು ಸಮಸ್ಯೆ ಆಗೈತೆ ಅಂತ? ಅದು ನಾನು ಇವತ್ತು ರಾಜೀನಾಮೆ ಕೊಡೋದು ನಿಜ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅದು ಕೆಲವೊಂದು ಇಮಿಡಿಯೇಟ್ ಇವತ್ತು ನಿನ್ನೆ ಇನ್ನೂ ಮರಿಗೆ ನಾನು ರಾಜೀನಾಮೆ ಕೊಡ್ತೀನಿ ಹೇಳಿ ಅದರಲ್ಲಿ ಮೀಡಿಯಾ ಹೆಂಗೆ ಲೀಕ್ ಅದು ಗೊತ್ತಿಲ್ಲ. ನನ್ನ ಆಂತರಿಕವಾಗಿ ನಮ್ಮ ಮಿತ್ರ ಮಂಡಳಿ ಜೊತೆ ಮಾತಾಡಿದೆ, ಮಾತಾಡಿದಾಗ ಲೀಕ್ ಆಗಿದೆ, ಅದು ನಿಜ. ಅದ್ರ ಬಗ್ಗೆ ಸುಳ್ಳು ಹಾಕೋದ ಯಾವ ರಮೇಶ್ ಜಾರಿಗೆ ಒಂದು ಮಾತಾಡಿದಾಗ ಖರೆ ತಗೋದ್ರೆ ಅದ್ರ ಅದ್ರ ನಿಜ. ನಾನು ರಾಜೀನಾಮೆ ಬಂದದ್ದು ನಿಜ, ಅರೆ ಇವತ್ತೇ ಹತ್ತಿಲ್ಲ, ಒಂದು ಇವತ್ತು ಇನ್ನೊಂದು 7-8 ದಿವಸ ಬಿಟ್ಟು ನಾ ಎಲ್ಲ ಮಾತಾ ಇವಾಗ ಆ್ಯಕ್ಚುಲಿ ಮಾತಾಡಿದ್ದೀನಿ. ಕೆಲವೊಂದು ನಮ್ಮ ಹಿತೈಷಿಗಳು ಇರ್ಬೋದು ಯಾರ್ಯಾರು ಏನೇನು ಮಾತಾಡಿದ್ರೆ ಅದಕ್ಕೆ ದಯವಿಟ್ಟು ಇನ್ನೊಂದು 2 ದಿವಸ ಟೈಮ್ ಕೊಡಿ ನನಗೆ, ಆಮೇಲೆ ರಾಜಕಾರಣ ಮಾತಾಡೋಣ. ರಾಜ್ಯ ಬಿಜೆಪಿಯಲ್ಲಿರೋ ನಾಯಕರು ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ರೆ ಅಂದ್ರೆ ರಾಜ್ಯದ ನೋಡ್ರಿ, ರಾಜ್ಯ ನಮ್ಮ ರಾಜ್ಯದ ಪಕ್ಷ ಹಾಗೂ ಸಂಘ ಪರಿವಾರ ದಿಲ್ಲಿ ಹೈಕಮಾಂಡ್ ನನ್ನ ಭಾಳ ಪ್ರೀತಿ ನಡೆಸ್ಕೊಂಡಾರೆ, ಅದ್ರ ಬಗ್ಗೆ ಹೇಳ ಬರ್ತಿಲ್ಲ. ಕೆಲವೊಂದು ಜನ ಮಾಡಿದ ಅದ್ರ ಬಗ್ಗೆ ಈಗ ಹೇಳೋದು ಬೇಡ, ಹೇಳ್ತೇನೆ. ಆತು ನಿರ್ಧಾರ ನೋಡ್ರಿ, ಶಾಸಕ ತಾನ ನಮ್ಮ ಮನ್ಯಾಗ ಇನ್ನೂ ನಮ್ಮ ಬದಲಿಸಿದಾರ, ನನ್ನ ಮಕ್ಕಳು ಅದಾರ, ಇನ್ನೂ ರಗಡ್ ಹುಲಿ ಅದಾವ, ಇನ್ನೂ ರಗಡ್ ಹುಲಿ ಅದಾವ. ಇವರ ತೀರ ನಮ್ಮ ವಿರೋಧಿ ತೀರಬೇಕು, ರಮೇಶ್ ಜಾರಕಿಹೊಳಿ ಮೂಲಿಗೆ ಮಾಡಿ ನಮ್ಮ ಮುಗಿತಿದ್ರೆ ಅದ್ರ 10 ಪಟ್ಟು ಹುಲಿಗಳು ಅದಾವ, ನಾವು ರೆಡಿ ಇದ್ದೇವೆ ನೋಡ್ರಿ. ಅಸಮಾಧಾನ ಕೆಲವೊಂದು ಬಹಿರಂಗ ಪರ್ಸಕ್ ಬರೋದಿಲ್ಲ, ನಾ ಹೇಳೋದಿಲ್ಲ. ಕೆಲವೊಂದು ತಾಂತ್ರಿಕ ಸಮಸ್ಯೆ ಅದಾವೆ, ಕಾನೂನು ತೊಡಕ್ ಅದಾವೆ, ಅದಕ್ಕೆ ದಯವಿಟ್ಟು ಇವತ್ತು ನಂಗೆ ಟೈಮ್ 2 ದಿವಸ ಟೈಮ್ ಕೊಡಿ ಮಾತಾಡ್ತೀನಿ. ಹೌದು ಈಗ ಹೇಳ್ತಾನೆ, ಅದನ್ನು ನಾನು ಹೇಳ್ತೇನೆ. ನಾನು ಮುಂಬೈಗೂ ನಮ್ಮ ಗಾಡ್ ಫಾದರ್ ಮಾತಾಡೋದು ನಿಜ, ನಾ ರಾಜಕಾರಣ ಕೊಡೋದು ಹೆಂಗೆ ತೊಡಕತೆ ಹೋಗೋದು ನಿಜ, ಬಟ್ ಇವತ್ತು ಹೇರಿಕಲ್ಲ. ಅದನ್ನು ಕೆಲವೊಂದು ವಿಶ್ಲೇಷಣೆಯನ್ನು ನೋಡಿದೆ ಟೈಮ್ ಕಳೆದ 4-5 ದಿವಸನ. ರಮೇಶ್ ಜಾರಕಿಹೊಳಿ ಮಂತ್ರಿ ಆಗಲು ಲಾಬಿ ಮಾಡ್ತಾ ಅಂತ ಅಂಥ ಸಣ್ಣ ಮನುಷ್ಯನ ಅಲ್ಲ, ನಾನು ಸರ್ಕಾರ ತೆಗೆದು ಸರ್ಕಾರ ತಾಪನ ಮಾಡಿದ್ರೆ ದೇವ್ರ ಶಕ್ತಿ ಕೊಟ್ಟಾನೆ, ಮೊತ್ತ ಮಂತ್ರಿ ಮಾಡಕ್ಕೆ ಶಕ್ತಿ ಕೊಟ್ಟಾನೆ, ನನ್ನ ಮಂತ್ರಿ ಮಾಡಿದ್ರೆ ಯಾರ ಮನೆಗೆ ಹೋಗುವಂಥ ಸಣ್ಣ ಮನುಷ್ಯ ನಾ ಅಲ್ಲ. ಅದು ಹೇಳಕ್ಕೆ ಬರೋದಿಲ್ಲ ರೀ, ಅದು ನಮ್ಮ ಗಾಡ್ ಫಾದರ. ನಾವು 7 ಸೆಪ್ಟೆಂಬರ್ ಅವತ್ತು ಫೀಲ್ಡ್ ಬ್ಯಾಂಕ್ ಎಲೆಕ್ಷನ್ ಇತ್ತಲ್ಲ ಈ ಚುನಾವಣೆ, ಅವತ್ತು ನಮ್ಮ ಅವ್ರು ಮುಖ್ಯಮಂತ್ರಿ ಇದ್ದಾಗ ಅವತ್ತು ನಾವು ಅವತ್ತು ನಾನು ಪಕ್ಷ ನಾವು ಇದನ್ನು ಆಪರೇಷನ್ ಕಮಾಂಡ್ ಮಾಡಿ ಇದನ್ನು ಸರ್ಕಾರ ತೆಗಿಬೇಕು ನಿರ್ಣಯ ಆದ 7 ಸೆಪ್ಟೆಂಬರ್ ಆ ಪಿಎಲ್ ಬ್ಯಾಂಕ್ ಚೇರ್ಮನ್ ಎಲೆಕ್ಷನ್. ಪಡುವಣಿಸ್ ಮುಖ್ಯಮಂತ್ರಿ ಇದ್ದಾಗ ಪುಣಾದಲ್ಲಿ ಸಾಯಂಕಾಲ 6 ಗಂಟೆಗೆ ನಾನು ಹೋಗಿ ಅವ್ರ ಮಾತು ತೊಗೊಂಬಂದಿನಿ. ಅವಾಗ ಮಾತು ಅವತ್ತನ ಏನು ಮುಂದೆ ಏನಾಗ್ಬೋದು ಅವತ್ತು ಹೇಳಿದೆ ನಾನು, ಅದು ಇವತ್ತು ನಡೆದಿದೆ ಅಂದ್ರೆ ಹೋಗಿ ಅವ್ರು ನೆನಪು ಮಾಡಿದೆ. ಆ ಪ್ರಕಾರ ಏನು ಹೇಳಿದಕ್ಕೆ ನಾನು ಬೆಂಡಿಗೆ ನಿಂತಿದ್ದಾರೆ. ಈಗ ಸಿಎಂ ಅವ್ರ ಜೊತೆ ಮಾತಾಡ್ತೀವಿ ನೋಡಿ, ನಾನು ನೋಡ್ರಿ, ನಾ ಯಾರ ಜೊತೆ ಮಾತಾಡಲ್ಲ, ನಾನು ನಾಟಕ ಮಾಡೋ ವ್ಯಕ್ತಿ ಅಲ್ಲ, ಮೀಡಿಯಾ ಮುಖಾಂತರ ನಾನು ರಾಜಕೀಯ ಪಾಯ ತಗೊಂಡು ಮನುಷ್ಯ ಅಲ್ಲ, ನನ್ನ ಮನಸ್ಸಿಗೆ ಬಂದು ಅಂದಿದ್ದೇನೆ. ಮುಂದೆ ನೋಡೋಣ ಈ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆ ಸರ್. ನೋಡ್ರಿ, ನಾ ಮಣ್ಣು ಹೇಳಿದ್ದೀನಿ ಪದೇ ಪದೇ ಹೇಳೋದು ಸರಿಯಲ್ಲ. ಯಡಿಯೂರಪ್ಪನವ್ರು 2 ವರ್ಷ ಮುಖ್ಯಮಂತ್ರಿ ಮುಂದುವರಿತಾರೆ, ಅವ್ರ ನೇತೃತ್ವ ಇಲ್ಲಿ ಚುನಾವಣೆ ಮಾಡ್ತದೆ ಹೇಳಿದ್ದೀವಿ, ಮುಂದೆ ಹೈಕಮಾಂಡ್ ಏನು ತೀರ್ಮಾನ ತಗೋದು ನೋಡೋಣ. ಬಿಜೆಪಿಲಿ ಯಾರು ಮೋಸ ಮಾಡಿದ್ರು ಅಂತ ಅವ್ರು ಯಾರಿಗೆ ಹೇಳಿದ್ದೀನಿ ನಾನು ಈಗ ಮುಂದೆ ಹೇಳ್ತೇನೆ. ಸಾಕಷ್ಟು ತಮಗೆ ನೋವಾಗಿದೆ ಅಂತ ನೋವಾಗಿದೆ, ಮಣಿಗೆ ಹಸ್ತು ನಾವು ಬಿಡೋದಿಲ್ಲ, ನೋಡೋಣ. ಥ್ಯಾಂಕ್ ಯು.